ಆಹಾರ ಆರೋಗ್ಯ ಶಿಕ್ಷಣಕ್ಕಾಗಿ ಪೂರಕವಾಗಿರುವ ಕೇಂದ್ರ ಪುರಸ್ಕೃತ ಯೋಜನೆಗಳ ನೌಕರರ ಪರಿಸ್ಥಿತಿ ಕುರಿತು ಬೆಂಗಳೂರಿನ ಪುರಭವನದಲ್ಲಿ ಡಿಸೆಂಬರ್ 11 ರಂದು ವಿಚಾರ ಸಂಕಿರಣ ಕಾರ್ಯಕ್ರಮ ನಡೆಯಿತು. ಈ ವಿಚಾರ ಸಂಕಿರಣದಲ್ಲಿ ನೌಕರರ ಸಮಸ್ಯೆಗಳು ಹಾಗೂ ಮುಂದಿನ ಹೋರಾಟದ ಕುರಿತು ಅಂಗನವಾಡಿ ನೌಕರರ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಎಚ್ಎಸ್ ಸುನಂದ ನಿರ್ಣಯವನ್ನು ಮಂಡಿಸಿದರು. ಈ ಯೋಜನೆಗಳಿಗೆ ಪ್ರಾರಂಭದಲ್ಲಿ 90% ಶೇರ್ ಅನ್ನು ಕೇಂದ್ರ ಸರ್ಕಾರ ನೀಡತಾ ಇತ್ತು. ನಂತರ ಅದು ನೀತಿ ಆಯೋಗದ ಶಿಫಾರಸಿನಂತೆ ಈಗ ICDS ಮತ್ತೆ ಅಕ್ಷರ ದಾಸೋಹ ICPS NHM ಮುಂತಾದ ಯೋಜನೆಗಳಿಗೆ 2014 ಮತ್ತೆ 2015 ರಿಂದ 30% ತನ್ನ ಶೇರ್ ಅನ್ನು ಕಡತ ಮಾಡಲಾಗಿದೆ. ಇದರಿಂದಾಗಿ ಕೇಂದ್ರ ಸರ್ಕಾರಕ್ಕೆ ಸುಮಾರು 3 ಕೋಟಿ ಹಣ ಉಳಿತಾಯ ಆಗ್ತಾ ಇದೆ. ಯಾವ ಯೋಜನೆಗಳು ಜನಪರ ಯೋಜನೆ ಇದೆ ಅದಕ್ಕೆ ಕೊಡಬೇಕಾದಂತಹ ಅನುದಾನವನ್ನು ಹೆಚ್ಚಳ ಮಾಡೋದು ಬಿಟ್ಟು ಕಡತವನ್ನು ಮಾಡಿರುವಂಥದ್ದನ್ನು ಕೂಡ ನಾವು ಗಮನಿಸ್ಕೊಳ್ಬೇಕಾಗತ್ತೆ. ಫಲಾನುಭವಿಗಳಿಗೆ ಕೊಡುವಂಥ ಸೇವೆಗಳು ಗುಣಾತ್ಮಕತೆಯನ್ನು ಹೆಚ್ಚಿಸಲಿಕ್ಕೆ ಪಂಚವಾರ್ಷಿಕ ಯೋಜನೆಗಳು ಕೊಟ್ಟಂತಹ ಸೂಚನೆಗಳನ್ನು ನಿರಾಕರಿಸಿ ಬಜೆಟ್ನಲ್ಲಿ ಅನುದಾನಗಳನ್ನು ಹೆಚ್ಚಳ ಮಾಡಲಿಲ್ಲ. ಇದರಿಂದಾಗಿ ರಾಜ್ಯ ಸರ್ಕಾರಗಳಿಗೆ ಹೆಚ್ಚಿನ ಹೊರೆಯಾಗಿರುವಂತಹದ್ದಾಗಿದೆ. ರಾಜ್ಯದಿಂದ ದೊಡ್ಡ ಪ್ರಮಾಣದಲ್ಲಿ ಸಂಗ್ರಹವಾದಂತಹ GST ಹಣದಲ್ಲಿ ಕೂಡ ಸರಿಯಾದ ಪಾಲು ಸರಿಯಾದ ಸಮಯಕ್ಕೆ ಕೊಡ್ತಾ ಇಲ್ಲ. ಇದೆಲ್ಲದರ ಪರಿಣಾಮ ಇವತ್ತು ಯೋಜನೆಗಳ ಜಾರಿಯಲ್ಲಿ ಎದ್ದು ಕಾಣ್ತಾ ಇದೆ. ಇದರಿಂದ ಈ ಯೋಜನೆಗಳು ಫಲಪ್ರದವಾಗಿ ಆಗಬೇಕು ಅನ್ನುವಂಥದ್ದು ಅಭಿಪ್ರಾಯಗಳನ್ನು ಆಳುವ ವರ್ಗಗಳನ್ನೇ ಇವತ್ತು ಮೂಡಿಸ್ತಾ ಇರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಉದಾಹರಣೆಗೆ 2014-15 ICDS-ಗೆ 21,000 ಕೋಟಿ ಇದ್ದದ್ದು 4 ವರ್ಷಗಳ ನಂತರದಲ್ಲಿ 554 ಕೋಟಿಗಳನ್ನು ಮಾತ್ರ ಹೆಚ್ಚಿದ್ದಾರೆ. ಆದರೆ ಬಿಸಿಯೂಟ ಯೋಜನೆ 12,800 ಕೋಟಿಯಿಂದ 11,600 ಕೋಟಿಗೆ ಕಡಿತವನ್ನು ಕೂಡ ಮಾಡಿದ್ದಾರೆ. NHM ಯೋಜನೆಗೆ 37,160 ಕೋಟಿ ಇದ್ದಂಥದ್ದು 36,785 ಕೋಟಿಗಳಿಗೆ ಕಡಿತವನ್ನು ಮಾಡಿದ್ದಾರೆ. ಆಹಾರ ಭದ್ರತೆಗೆ 36% ಅನುದಾನವನ್ನು, ಉದ್ಯೋಗ ಖಾತ್ರಿ ಯೋಜನೆಗೆ 70,000 ಕೋಟಿ ಅಂದರೆ 13,000 ಕೋಟಿಯನ್ನು ಕಡಿತ ಇವತ್ತು ಮಾಡಿದ್ದಾರೆ. 2011 ಜನಸಂಖ್ಯೆ ಆಧಾರದಲ್ಲಿ ಫಲಾನುಭವಿಗಳ ಸಂಖ್ಯೆ ಹೆಚ್ಚಾಗಬೇಕು. ಆದರೆ ಈ ಯೋಜನೆಗಳಲ್ಲಿ ಅಗತ್ಯ ಫಲಾನುಭವಿಗಳನ್ನು ಸಂಪೂರ್ಣವಾಗಿ ಒಳಗೊಳಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಮಾತ್ರ ಅಲ್ಲದೆ ಯೋಜನೆಗಳ ಗಾತ್ರವೂ ಕೂಡ ಕಡಿಮೆ ಆಗ್ತಾ ಇದೆ. ಉದಾಹರಣೆಗೆ ICDS-ನಲ್ಲಿ ಈ ಯೋಜನೆಯಲ್ಲಿ 2011 ಜನಗಣತಿ ಪ್ರಕಾರ 6 ವರ್ಷದ ಒಳಗಿನ ಮಕ್ಕಳು 16.5 ಕೋಟಿ ಇದ್ದರು. ಆದರೆ ICDS ವ್ಯಾಪ್ತಿಗೆ ಒಳಪಟ್ಟಿರುವಂಥದ್ದು 11,20,00,000 ಮಾತ್ರ. ಅಂದರೆ ಉಳಿಕೆ ಜನ ಇನ್ನ ಮಕ್ಕಳು ಹೊರಗಡೆನೇ ಇದ್ದಾರೆ. NHM-ನಲ್ಲಿ ಅಂದರೆ ಅಕ್ಷರ ದಾಸೋಹ ಯೋಜನೆಯಲ್ಲಿ ಕೂಡ 1,20,00,000 ಇದ್ದಂಥದ್ದು ಇವತ್ತು NEP-ಯ ವರದಿ ಆಧಾರದಲ್ಲಿ ಮಕ್ಕಳ ಶಾಲಾ ಬಿಡುವಂಥದ್ದು ಹೆಚ್ಚುತ್ತಾ ಇರೋದ್ರಿಂದ ಅದು ಕೂಡ ಇವತ್ತು ಇಳಿಕೆ ಆಗ್ತಾ ಇದೆ. ಇದರ ಪರಿಣಾಮದಿಂದಾಗಿ ಮಕ್ಕಳ ಕ್ಷೀಣತೆಯ ಪ್ರಮಾಣ 18.7 ಕುಂಠಿತ ಆಗ್ತಾ ಇದೆ. ಮಕ್ಕಳು ಇವತ್ತು 35.5% ಅಪೌಷ್ಟಿಕತೆ, 16.6% ಮರಣ ಪ್ರಮಾಣ 3.1% ಇದೆ. ಇದು ಮಾತ್ರ ಅಲ್ಲ, ಮಹಿಳೆಯರ ರಕ್ತಹೀನತೆ 100 ರಲ್ಲಿ 57 ಜನರಿಗೆ ಇವತ್ತು ಹೆಚ್ಚಳ ಆಗ್ತಾ ಇದೆ. ಬಹುತೇಕ ಜನರಿಗೆ ರೋಗ ನಿರೋಧದ ಶಕ್ತಿ ಕೂಡ ಕಡಿಮೆ ಆಗ್ತಾ ಇದೆ. ದೇಶದ ಭವಿಷ್ಯವೇ ಮಕ್ಕಳು. ಮಹಿಳೆಯ ಮತ್ತು ಮಕ್ಕಳು ಮತ್ತು ವಯಸ್ಕರಲ್ಲಿ ಆಗ್ತಾ ಇರುವಂಥ ಅವರಿಗೆ ಕೊಡುವಂಥ ಸವಲತ್ತುಗಳು ಹೆಚ್ಚಾಗಬೇಕು ಅಂತ ಹೇಳಿ ಇಂದಿನ ಕೇಂದ್ರ ಸರ್ಕಾರ ಸವಲತ್ತುಗಳನ್ನು ಹೆಚ್ಚಳವನ್ನು ಕೊಡೋದು ಬಿಟ್ಟು ಆ ಸವಲತ್ತುಗಳನ್ನೇ ಇವತ್ತು ಕಡಿಮೆ ಮಾಡ್ತಾ ಅಂತ ಇದನ್ನು ನಾವು ಗಮನಿಸ್ಕೊಳ್ಬೇಕಾಗತ್ತೆ. ಇದರಿಂದಾಗಿ ಇಂದು ಭಾರತದಲ್ಲಿ ಹಸಿವಿನ ಸೂಚ್ಯಾಂಕ 94ನೇ ಸ್ಥಾನದಲ್ಲಿ ಇದ್ದಂಥದ್ದು 111ನೇ ಸ್ಥಾನಕ್ಕೆ ಇಳಿಕೆ ಆಗಿದೆ. ಇದು ತುಂಬ ಆತಂಕಕಾರಿಯಾಗಿ ಇರುವಂಥ ಒಂದು ಅಂಶ ಕೂಡ ಆಗಿದೆ. ಈ ಯೋಜನೆಗಳಲ್ಲಿ ದುಡಿಯುತ್ತಾ ಇರುವಂತಹ ನೌಕರರ ಪರಿಸ್ಥಿತಿಗಳಂತೂ ಕೇಳೋ ಹಾಗೆ ಇಲ್ಲ. ಈ ಯೋಜನೆಗಳಲ್ಲಿ ಸುಮಾರು 1 ಕೋಟಿ ಜನ ಬಿ ಗ್ರೂಪ್ ನಿಂದ ಹಿಡಿದು ಡಿ ಗ್ರೂಪ್ ವರೆಗೆ ಎಲ್ಲಾ ವೃಂದಗಳಲ್ಲಿ ಕೂಡ ಲಕ್ಷಾಂತರ ಯುವಜನರು ವೈದ್ಯರಾಗಿ, ವಕೀಲರಾಗಿ, ನರ್ಸ್ಗಳಾಗಿ, ಟೆಕ್ನಿಷಿಯನ್ ಆಗಿ, ಅಧಿಕಾರಿಗಳಾಗಿ, ಡಾಟಾ ಆಪರೇಟರ್ಗಳಾಗಿ ವಿದ್ಯಾವಂತ ಯುವಕ ಯುವತಿಯರು ಇವತ್ತು ಒಳಗುತ್ತಿಗೆ ಹೊರಗುತ್ತಿಗೆ ನೇರ ಪಾವತಿಗಳ ಅಡಿಯಲ್ಲಿ ಅತ್ಯಂತ ಕಡಿಮೆ ಸಂಬಳಗಳಿಗೆ ಇವತ್ತು ದುಡಿತಾ ಇದ್ದಾರೆ.
ಅಂಗನವಾಡಿ ಕಾರ್ಯಕರ್ತೆಯರಾಗಿ ಸಹಾಯಕಿಯರಾಗಿ ಬಿಸಿ ಊಟ ಅಡಿಗೆದಾರರಾಗಿ ಆಶಾ ಕಾರ್ಯಕರ್ತರಾಗಿ ಮುಖ್ಯ ಪುಸ್ತಕ ಬರಹಗಾರರಾಗಿ ಸಖಿಗಳಾಗಿ ಲಕ್ಷಾಂತರ ಮಹಿಳೆಯರು ಗೌರವಧನ ಮತ್ತೆ ಸಂಭಾವನೆ ಮತ್ತೆ ಪ್ರೋತ್ಸಾಹಧನದ ಹೆಸರಿನಲ್ಲಿ ಇವತ್ತು ದುಡಿತಾ ಇದ್ದಾರೆ ಇವರಿಗೆ ಸಮಯದ ಅವಧಿ ಕೂಡ ಇಲ್ಲ ಸೇವಾ ನಿಯಮಾವಳಿಗಳಿಲ್ಲ ಸಮಾನ ಕೆಲಸಕ್ಕೆ ಸಮಾನ ಕೂಲಿ ಇಲ್ಲ ಮತ್ತೆ ನಿವೃತ್ತಿ ಸೌಲಭ್ಯಗಳಿಲ್ಲ ರಜೆಗಳಿಲ್ಲ ಕೊಡುವಂತ ವೇತನಗಳು ಕೂಡ ತಿಂಗಳಿಗೆ ಸರಿಯಾಗಿ ಪಾವತಿ ಆಗ್ತಾ ಇಲ್ಲ ಇನ್ನು ಕೆಲವು ಹುದ್ದೆಗಳಿಗೆ ನೇರ ನೇಮಕಾತಿ ವರ್ಗಾವಣೆ ಬಂದ್ರೆ ಕೆಲಸವನ್ನ ಕಳೆದುಕೊಳ್ಳಬೇಕು ಅನ್ನ ಪರಿಸ್ಥಿತಿ ಕೂಡ ಇವತ್ತು ಇದೆ ಬಡ್ತಿ ವರ್ಗಾವಣೆ ಆರೋಗ್ಯ ವಿಮೆ ಹೆರಿಗೆ ಭತ್ಯೆ ಈ ರೀತಿಯಾದ ಯಾವ ನಿಯಮಗಳು ಕೂಡ ಇವರಿಗೆ ಇಲ್ಲದೆ ಇವತ್ತು ದುಡಿತಾ ಇದ್ದಾರೆ ಈ ಯೋಜನೆಗಳ ನೌಕರನ ಮೇಣದ ಬತ್ತಿ ತರಹ ತಮ್ಮನ್ನು ತಾವೇ ಸವಸ್ಕೊಂಡು ಇವತ್ತು ಕೆಲಸ ಮಾಡುವಂತ ಪರಿಸ್ಥಿತಿ ಇದೆ ಕೆಲಸದ ಸ್ಥಳಗಳಲ್ಲಿ ಮರಣ ಹೊಂದಿದ್ರೂ ಕೂಡ ಪರಿಹಾರ ಇಲ್ಲದೆ ಪರದಾಡುವಂತ ಪರ ಸಮಸ್ಯೆಗಳು ಈ ಕೂಡ ಇವತ್ತು ಇದೆ ಸುಪ್ರೀಂ ಕೋರ್ಟ್ ಹಲವು ಬಾರಿ ಸಮಾನ ಕೆಲಸಕ್ಕೆ ಸಮಾನ ಕೆಲಸ ವೇತನವನ್ನ ಕೊಡಬೇಕು ಅಂತ ತೀರ್ಪನ್ನ ಕೊಟ್ಟಿದೆ 1970 ರ ಗುತ್ತಿಗೆ ಪದ್ಧತಿ ನಿಯಂತ್ರಣ ಮತ್ತೆ ನಿಷೇಧ ಕಾಯ್ದೆಯ ಪ್ರಕಾರ ನಿರಂತರ ಕೆಲಸಗಳನ್ನು ಗುತ್ತಿಗೆ ಕೊಡಬಾರದು ಅಂತ ಇದ್ದರೂ ಕೂಡ ಕೈಗಾರಿಕೆ ವಿವಾದ ಕಾಯ್ದೆ 240 ದಿನಗಳು ನಿರಂತರ ಕೆಲಸ ಇದ್ದರೆ ಅದು ಕಾಯಂ ಸ್ವರೂಪದ ಕೆಲಸ ಎಂಬುದನ್ನು ದೃಢೀಕರಿಸಿದೆ 1948 ಕನಿಷ್ಠ ವೇತನ ಕಾಯ್ದೆ ಪ್ರಾವಿಡೆಂಟ್ ಫಂಡ್ ಕಾಯ್ದೆಗಳು ಕೂಡ ಇದೆ ಅದನ್ನು ಕೆಲವರಿಗೆ ಮಾತ್ರ ಅನ್ವಯ ಆಗುತ್ತಲ್ಲ ವಿರಹ ಕೆಲವರಿಗೆಲ್ಲ ಇದು ಅನ್ವಯಿಸೋದೇ ಇಲ್ಲ 2012 ರಲ್ಲಿ ಐಎಲ್ಸಿ ಅಂದ್ರೆ ಭಾರತೀಯ ಕಾರ್ಮಿಕ ಸಮ್ಮೇಳನದಲ್ಲಿ ಇವರೆಲ್ಲರನ್ನ ಕೂಡ ಕಾರ್ಮಿಕರಾಗಿ ಪರಿಗಣಿಸಬೇಕು ಶಾಸನಾತ್ಮಕವಾದ ಸವಲತ್ತುಗಳನ್ನು ಕೊಡಬೇಕು ಅಂತ ಹೇಳಿ ಶಿಫಾರಸ್ ಮಾಡಿದ್ರು ಈವರೆಗೆ ಅದು ಎಲ್ಲೂ ಕೂಡ ಜಾರಿ ಆಗಲಿಲ್ಲ ಅಂಗನವಾಡಿ ಬಿಸಿ ಊಟದವರಿಗೆ ಕನಿಷ್ಠ ವೇತನದಷ್ಟು ಗೌರವಧನವನ್ನ ಕೂಡ ಇವತ್ತು ಕೊಡ್ತಾ ಇಲ್ಲ ಆಶಾ ಮತ್ತೆ ಎನ್ಆರ್ಎಲ್ಎಂ ನಲ್ಲಿ ಕೆಲಸ ಮಾಡುವಂತವರಿಗೆ ವೇತನದ ಬದಲಿಗೆ ಇನ್ಸೆಂಟಿವ್ ಅಂತ ಕೊಡುವಂತ ಕೊಟ್ಟು ಇವತ್ತು ಈ ವ್ಯವಸ್ಥೆಯಲ್ಲಿ ಅವರನ್ನ ದುಡಿಸ್ಕೊಳ್ತಾ ಇದ್ದಾರೆ ಅಂಗನವಾಡಿ ಬಿಸಿ ಊಟದವರಿಗೆ ಕನಿಷ್ಠ ವೇತನದಷ್ಟು ಕೂಡ ಇವತ್ತು ಕೊಡ್ತಾ ಇಲ್ಲ ಅನ್ನೋದು ಮತ್ತೆ ಆಶಾ ಎನ್ಆರ್ಎಲ್ಎಂ ನವರಿಗೆ ವೇತನದ ಬದಲು ಅವರಿಗೂ ಕೂಡ ಇನ್ಸೆಂಟಿವ್ ಅಲ್ಲಿ ದುಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಅಂಶ ಪ್ರಮುಖವಾದ ಅಂಶ ಆಗಿದೆ ಇವತ್ತು ನಾವು ಈ ವಿಚಾರ ಸಂಕರಣದಲ್ಲಿ ಕೇಳ್ತಾ ಇರುವಂಥದ್ದು ಸರ್ಕಾರ ಮಾಡಬೇಕಾದಂಥದ್ದು ಏನು ಅಂತ ಹೇಳಿ ಇಂತಹ ಎಲ್ಲ ನೌಕರರ ಸಂಘಗಳು ಒಂದು ಜಂಟಿ ವೇದಿಕೆಯಲ್ಲಿ ರಚಿಸಿಕೊಳ್ಳಬೇಕಾಗಿದೆ ಈ ಯೋಜನೆಯನ್ನು ಕಾಯಂ ಮಾಡಬೇಕು ಮತ್ತೆ ಅನುದಾನವನ್ನು ಹೆಚ್ಚಳ ಮಾಡಬೇಕು ಕಾಯಂ ಆಗೋ ತನಕ ಎಲ್ಲರನ್ನ ಬಿ ಗ್ರೂಪ್ ನಲ್ಲಿ ಸಿ ಡಿ ಗ್ರೂಪ್ ನಲ್ಲಿ ಮತ್ತೆ ಡಿ ಗ್ರೂಪ್ ಹುದ್ದೆಗಳು ಅಂತ ಹೇಳಿ ಪರಿಗಣಿಸಬೇಕು ಕೇಂದ್ರ ಮತ್ತೆ ರಾಜ್ಯದ ವೇತನ ಆಯೋಗದಲ್ಲಿ ಯೋಜನಾ ಕಾರ್ಮಿಕರಿಗೆ ಹುದ್ದೆಯ ಪ್ರಕಾರ ಪ್ರತ್ಯೇಕ ವೃಂದಗಳನ್ನು ರಚಿಸಿ ಯೋಜನೆಗಳನ್ನು ಬಲಗೊಳಿಸಬೇಕು ವೇತನ ರಾಜ್ಯದಲ್ಲಿ ಇವರನ್ನ ಕಾಯಂ ಮಾಡಲಿಕ್ಕೆ ಬೇಕಾದಂತಹ ವಿಶೇಷ ಕಾನೂನನ್ನು ರಚನೆ ಮಾಡಬೇಕು ಅದುವರೆಗೆ ಕಾಯಂ ಹುದ್ದೆಗಳನ್ನು ತುಂಬುವಂತ ಸಂದರ್ಭದಲ್ಲಿ 75% ಮೀಸಲಾತಿಯನ್ನ ಈ ನೌಕರರಿಗೆ ಕೊಡಬೇಕು ಎಲ್ಲರಿಗೂ ಕೂಡ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಕೊಡಬೇಕು ಶಾಸನಾತ್ಮಕವಾದ ಸೌಲಭ್ಯಗಳನ್ನು ಕೊಡಬೇಕು ತಕ್ಷಣದಲ್ಲಿ ಈ ಬೇಡಿಕೆಗಳನ್ನು ಈಡೇರಿಸಲಿಕ್ಕಾಗಿ ಸರ್ಕಾರ ಹಣಕಾಸಿನ ಕೊರತೆಯನ್ನು ಈಡೇರಿಸಬೇಕು ಅಂತ ಕೇಳಿದಂಥ ಸಂದರ್ಭದಲ್ಲಿ ಸರ್ಕಾರ ಹಣಕಾಸಿನ ಕೊರತೆಯನ್ನು ಕೂಡ ಇವತ್ತು ಹೇಳ್ತಾ ಇದೆ ಆದರೆ ಸರ್ಕಾರ ದೇಶದಲ್ಲಿರುವಂಥ ಶ್ರೀಮಂತರ ಮೇಲೆ 2ರಷ್ಟನ್ನು ವಿಶೇಷ ತೆರಿಗೆ ಹಾಕಿದರೆ ಸುಮಾರು 38 ಲಕ್ಷ ಇವತ್ತು ಕೋಟಿಗಳು ಇದೆ ಈ ತೆರಿಗೆ ಮೂಲಕವಾಗಿ ಸಿಗುತ್ತೆ ಈ ಹಣದಿಂದ ಎಲ್ಲ ಯೋಜನೆಗಳನ್ನು ಕಾಯಂ ಮಾಡಬಹುದು ಮತ್ತೆ ಈ ದೇಶದಲ್ಲಿ ಜಿ ಡಿ ಪಿಗೂ ಕೂಡ ಒಳ್ಳೆಯ ಆದಾಯ ಕೂಡ ಜಿ ಡಿ ಪಿಗೂ ಈ ದೇಶದಲ್ಲಿ ಶ್ರೀಮಂತರಿಗೆ ತೆರಿಗೆಗಳನ್ನು ಹಾಕೋದ್ರ ಮೂಲಕವಾಗಿ ಬರುತ್ತೆ ಅನ್ನೋದು ಕೂಡ ಇವತ್ತು ಒಂದು ಅಂಶ ಆಗಿದೆ ಸುಮಾರು 11.5 ಲಕ್ಷ ಕೋಟಿಗಳ ಸಾಲ ಮನ್ನವನ್ನು ಈ ದೇಶದ ಶ್ರೀಮಂತರಿಗೆ ಮಾಡಲಾಗ್ತಾ ಇದೆ ಕೊರೋನಾ ಅಂತ ಗಂಭೀರ ಸ್ವರೂಪದ ಸಾಂಕ್ರಾಮಿಕ ರೋಗ ಬಂದಂಥ ಸಂದರ್ಭದಲ್ಲಿ ದೇಶದ ಜನರನ್ನು ಉಳಿಸ್ಬೇಕಾದವರು ಇವರು ಆದರೆ ಮಾನವ ಸಂಪನ್ಮೂಲಗಳನ್ನು ಉಳಿಸ್ಬೇಕಾದಂಥವರು ಇವರು ಈ ಯೋಜನೆಗಳಲ್ಲಿ ದುಡಿತಾ ಇರುವಂಥದ್ರು ಆದರೆ ಈ ಯೋಜನೆಗಳಲ್ಲಿ ದುಡಿಯೋ ಅಂತ ನೌಕರರನ್ನು ಸಂರಕ್ಷಿಸಬೇಕು ಅಂತ ಹೇಳಿ ಈ ಸಮಾವೇಶ ಒತ್ತಾಯಿಸುತ್ತೆ ಕೇಂದ್ರ ಸರ್ಕಾರ ಈ ಯೋಜನೆಗಳಲ್ಲಿ ದುಡಿಯೋ ಅಂಥವ್ರನ್ನ ಕಡೆಗಣಿಸಿರುವಂಥದ್ದನ್ನು ಕೂಡ ಈ ಸಮಾವೇಶ
ವಿರೋಧ ಖಂಡನೆಯನ್ನ ಮಾಡಿ ಈ ಸಮಾವೇಶದಲ್ಲಿ ನಾವು ಅವರನ್ನ ಸಂರಕ್ಷಣೆಯನ್ನ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡುತ್ತಾ ಇದ್ದೇವೆ ಈ ಬೇಡಿಕೆಗಆಗಿ ಡಿಸೆಂಬರ್ ಮತ್ತೆ ಜನವರಿ 20 ರ ತನಕ ಕೆಲಸದ ಸ್ಥಳಗಳಲ್ಲಿ ಮತ್ತೆ ಲೋಕಸಭಾ ಕ್ಷೇತ್ರ ವಾರಾಗಿ ವಿವಿಧ ಸ್ವರೂಪದ ಪ್ರಚಾರಗಳನ್ನು ನಾವು ಮಾಡಬೇಕಾಗಿದೆ ಮತ್ತೆ ಜನವರಿ 23 ರಿಂದ ಹಗಲು ರಾತ್ರಿ ಧರಣಿಗಳನ್ನು ಮಾತ್ರ ಕೂಡ ಮಾಡಲಿಕ್ಕೆ ಈ ಸಮಾವೇಶ ಒಂದು ನಿರ್ಣಯವನ್ನ ಕೈಗೊಳ್ಳತಾ ಇದೆ ಅಂತ ಹೇಳಲಿಕ್ಕೆ ನಿಮ್ಮ ಮುಂದೆ ನಾನು ಇಚ್ಛೆ ಪಡ್ತೇನೆ।